ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಜಿಲ್ಲಾ ಗೇಳಿಯರ ಬಳಗ ತುಮಕೂರಿನ ಶಿರಾಗೇಟ್ನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿತ್ತು. ಸಾವಿರಾರು ಜನ ಶಿಬಿರದ ಪ್ರಯೋಜನ ಪಡೆದರು. ತುಮಕೂರಿನ ಶಿರಾಗೇಟ್ನ ಕಾಳಿದಾಸ ಕಾಲೇಜಿನಲ್ಲಿ ಜಿಲ್ಲಾ ಗೆಳೆಯರ ಬಳಗದಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಸುತ್ತಮುತ್ತಲ ಪ್ರದೇಶದ ಸಾವಿರಾರು ಜನ ಶಿಬಿರದ ಪ್ರಯೋಜನ ಪಡೆದರು. ರೇವಣ್ಣ ಸಿದ್ದೇಶ್ವರ ಮಠದ ಬಿಂದುಶೇಖರ ಸ್ವಾಮೀಜಿ ಶಿಬಿರ ಉದ್ಘಾಟಿಸಿದರು. ಮನುಷ್ಯನಿಗೆ ಆರೋಗ್ಯ ಮುಖ್ಯ. ಆರೋಗ್ಯ ಇದ್ದರೆ ಏನನ್ನಾದರೂ ಸಾಧಿಸಬಹುದು. ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯವಂತರಾಗಲು ಕರೆ ನೀಡಿದರು. ನಮ್ಮ ಸಮಾಜದಲ್ಲಿ ಸೇವೆ ಎಂಬುದು ಉತ್ತಮ ಕಾರ್ಯ. ಅದರಲ್ಲೂ ಆರೋಗ್ಯ ಸೇವೆ ನೀಡುವುದು ಆದರ್ಶನೀಯ ಕೆಲಸ. ಗೆಳೆಯರ ಬಳಗದ ಗೋವಿಂದರಾಜು ಅವರ ಸೇವೆ ಶ್ಲಾಘನೀಯ ಎಂದರು. ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದರಾಜು ಮಾತನಾಡಿ, ತುಮಕೂರು ನಗರದ ಪ್ರತಿ 5 ವಾರ್ಡ್ಗೆ ಒಂದರಂತೆ ತಿಂಗಳಿಗೊಂದು ಆರೋಗ್ಯ ಶಿಬಿರ ಆಯೋಜಿಸುವ ಉದ್ದೇಶವಿದೆ. ಅದರಂತೆ 2ನೇ ಶಿಬಿರ ಯಶಸ್ವಿಯಾಗಿದೆ. ಈ ಭಾಗದ ಬಡವರು, ಕಾರ್ಮಿಕ ವರ್ಗದವರು ಶಿಬಿರದ ಪ್ರಯೋಜನ ಪಡೆದಿದ್ದಾರೆಂದು ಹೇಳಿದರು. ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ, ಹೃದಯ ಸಂಬಂಧಿ ಕಾಯಿಲೆ ಪೈಲ್ಸ್, ಅನೀಮಿಯಾ, ಸ್ತನ ಕ್ಯಾನ್ಸರ್, ವಾಕ್ ಮತ್ತು ಶ್ರವಣ ತಪಾಸಣೆ, ಶ್ವಾಸಕೋಶ ರೋಗಗಳ ತಪಾಸಣೆ, ಬಿಪಿ ಶುಗರ್ ಮತ್ತಿತರ ಕಾಯಿಲೆಗಳ ತಪಾಸಣೆ ಮಾಡಿ ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುತ್ತದೆ ಎಂದು ಹೇಳಿದರು. ಜನಕ್ಕೆ ಆಪರೇಷನ್ ಮಾಡಿ ಅವರಿಗೂ ಸಹ ಕನ್ನಡಕವನ್ನ ಕೊಟ್ಟಿದ್ದರು. ಅದರ ಜೊತೆಯಲ್ಲಿ ಕಿವಿ ಸಮಸ್ಯೆ, ಕಿವಿ ಕೇಳಿಸಿದ್ದವರಿಗೆ ಸುಮಾರು 26 ಜನಕ್ಕೆ ಉಚಿತವಾಗಿ ಆ ಮಿಷಿನ್ ಅನ್ನು ನಾವು ಕೊಟ್ಟಿದ್ದೋ. ಅದರ ಜೊತೆಯಲ್ಲಿ ಹಾರ್ಟ್ ಆಪರೇಷನ್ ಸುಮಾರು 14 ಜನ ಸೆಲೆಕ್ಟ್ ಆಗಿದ್ರು. ಅವ್ರನ್ನೂ ಸಹ ನಾವು ಉಚಿತವಾಗಿ ಹಾರ್ಟ್ ಆಪರೇಷನ್ ಕಳಿಸಿದ್ದು. ಅದೇ ಮಟ್ಟದ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಯಾಕೆ ಮಾಡಬೇಕು ಅಂತೇಳಿ ಡಿಸಿಷನ್ ತಗೊಂಡು ಅಂದರೆ, ಈ ಭಾಗದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ, ಒಂದು ಮಿಡ್ಲ್ ಕ್ಲಾಸ್ ಅಂಡ್ ಕಾರ್ಮಿಕರು ಜಾಸ್ತಿ ಇದ್ದಾರೆ ಈ ಭಾಗದಲ್ಲಿ. ಸಾಕಷ್ಟು ಜನ ಈ ಭಾಗದಲ್ಲಿ ಇದ್ದಾರೆ ಅಂತೇಳಿ ನಾವು ಅಲ್ಲಿದ್ದಾಗಲೇ ಬಂದಲ್ಲಿ ಕೇಳ್ತಾ ಇದ್ವಿ, ಸ್ವಾಮಿ ನಮ್ಮ ಭಾಗದಲ್ಲೂ ಮಾಡಿ ಅಂತೇಳಿ. ಆಗ ನಾವು ಅದರಿಂದಲೇ ನಾವು ಒಂದು ಡಿಸಿಷನ್ ತಗೊಂಡಿದ್ದೆವು. ನಾವು 5-5 ವಾರ್ಡ್ಗೆ ಒಂದೊಂದು ಕ್ಯಾಂಪ್ ಅನ್ನು ಮಾಡಬೇಕು ತುಮಕೂರಿನಲ್ಲಿ ಅಂತೇಳಿ. ಸುಮಾರು 35 ವಾರ್ಡ್ಗೂ ಸುಮಾರು 7 ಕ್ಯಾಂಪ್ ಮಾಡಬೇಕು ಅಂತೇಳಿ ನಾವು ಅವಾಗಲೇ ಡಿಸೈಡ್ ಮಾಡಿದ್ದು. ಅದನ್ನು 2ನೇ ಕ್ಯಾಂಪನ್ನೇ ಸಿದಾಗೇಟ್ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಕಾಯಕದಲ್ಲಿ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಅದು ಸಹ ಇಲ್ಲಿ ಮೊಬೈಲಲ್ಲಿ ಬಂದಿದೆ. ಅದನ್ನು ಸಹ ನಾವು ಜೈ ದೇವ ಕಾರ್ಯಾಲಯದಲ್ಲಿ ನಾರಾಯಣ ವಿದ್ಯಾಲಯದಿಂದ ತರಿಸಿದ್ದೀವಿ. ಪೈಲ್ಸ್ ಮತ್ತು ಅರ್ಲಿಯ ಸ್ವಲ್ಪ ವೆಹಿಕಲ್ ಓಡಿಸೋರಿಗೆ. ಬೆಂಗಳೂರು ಹಾಗೂ ತುಮಕೂರಿನ ವಿವಿಧ ಆಸ್ಪತ್ರೆಗಳ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿದರು. ಸಾವಿರಾರು ಜನ ಇದರ ಪ್ರಯೋಜನ ಪಡೆದರು. ಇಡೀ ದಿನ ಶಿಬಿರ ನಡೆಯಿತು. ಬಂದವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು. ಶಿಬಿರದಲ್ಲಿ ಚಿಕಿತ್ಸೆ ಪಡೆದವರಿಗೆ ವೈದ್ಯರು ಸಲಹೆ ಮಾಡಿದ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ನಗರಪಾಲಿಕೆ ಸದಸ್ಯರಾದ ಹನುಮಂತರಾಯಪ್ಪ, ಮರಿಗಂಗಯ್ಯ, ಟಿಎಚ್ ಬಾಲಕೃಷ್ಣ, ಪ್ರೆಸ್ ರಾಜಣ್ಣ, ಮುಖಂಡರಾದ ಟಿಎಚ್ ಜಯರಾಮ್, ಶ್ರೀನಿವಾಸ್ ಪ್ರಸಾದ್, ಕಾಲೇಜಿನ ಪ್ರಾಚಾರ್ಯ ವೇಣುಗೋಪಾಲ್, ಉಪ ಪ್ರಾಚಾರ್ಯ ಕೆಎಸ್ ಗಿರೀಶ್, ಗಂಗಣ್ಣ, ಕುಂಬಯ್ಯ, ಯೋಗೀಶ್, ಲೋಕೇಶ್ ಮೊದಲಾದವರು ಭಾಗವಹಿಸಿದ್ದರು. ತುಮಕೂರು ಬಳಿ ಅಣ್ಣೇನಹಳ್ಳಿಯಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮನೆ ಮನೆಗೆ ಕುಮಾರಣ್ಣ ಪ್ರಚಾರ ಕಾರ್ಯಕ್ರಮ ನಡೆಸಿ ಜೆಡಿಎಸ್ ಸರ್ಕಾರದ ಸಾಧನೆ ವಿವರಿಸಿದರು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತಂದು ಎಚ್ಡಿ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಮಾಡಬೇಕೆಂಬ ಆಶಯದಲ್ಲಿ ಜೆಡಿಎಸ್ ಮನೆ ಮನೆಗೆ ಕುಮಾರಣ್ಣ ಎಂಬ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಎಚ್ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಮಾಡಿದ್ದ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವ ಈ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಿದ್ದಗಂಗಾ ಮಠದಲ್ಲಿ ಆರಂಭಿಸಿದ್ದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮನೆ ಮನೆಗೆ ತೆರಳಿ ಪಕ್ಷದ ಸಾಧನೆ ವಿವರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರೊಂದಿಗೆ ಪ್ರತಿ ಗ್ರಾಮದ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಅವಕಾಶ ಸಿಕ್ಕಾಗ ಬಗೆಹರಿಸುವುದಾಗಿ ಭರವಸೆ ನೀಡುತ್ತಿದ್ದಾರೆ. 4 ದಿನಗಳಿಂದ ಕ್ಷೇತ್ರದ ಹಲವಾರು ಹಳ್ಳಿಗಳಿಗೆ ಭೇಟಿ ನೀಡಿ ಮನೆ ಮನೆಗೂ ತೆರಳಿ ಪ್ರಚಾರ ಕಾರ್ಯ ನಡೆಸಿದ್ದಾರೆ. ಊರುಕೆರೆ ಗ್ರಾಮ ಪಂಚಾಯಿತಿಯ ಅಣ್ಣೇನಹಳ್ಳಿಯಲ್ಲಿ ಪ್ರಚಾರ ನಡೆಸಿದ ಗೌರಿಶಂಕರ್ ಪಕ್ಷದ ಜನಪರ ಕಾರ್ಯಕ್ರಮ ವಿವರಿಸಿದರು. ಮನೆ ಮನೆಗೆ ಕುಮಾರಣ್ಣ ಜೊತೆಗೆ ಜನರ ಮನಮನದಲ್ಲೂ ಕುಮಾರಣ್ಣನನ್ನು ಪ್ರತಿಷ್ಠಾಪಿಸುವ ಕಾರ್ಯಕ್ರಮ ಇದಾಗಿದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಕುಡಿಯುವ ನೀರು, ರಸ್ತೆ, ಚರಂಡಿಯಂತಹ ಕನಿಷ್ಠ ಸೌಲಭ್ಯಗಳು ಹಳ್ಳಿಗಳಿಗೆ ದೊರಕಿಲ್ಲ.
ಎಲ್ಲೆಡೆ ಜನ ಇದನ್ನೇ ತಮ್ಮ ಗಮನಕ್ಕೆ ತರುತ್ತಿದ್ದಾರೆ ಎಂದು ಗೌರಿಶಂಕರ್ ಹೇಳಿದರು. ಈ ಬಾರಿ ಜೆಡಿಎಸ್ ಗೆಲುವು ಖಚಿತ. ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಮಾಡಬೇಕು ಎಂಬ ಆಶಯದಿಂದ ಕ್ಷೇತ್ರದ ಜನ ಚುನಾವಣೆ ಎದುರು ನೋಡುತ್ತಿದ್ದಾರೆಂದು ಹೇಳಿದರು. ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಳ್ಳಲಾಗುತ್ತದೆ. ಆರೋಗ್ಯ ಸಮಸ್ಯೆ ಇರುವವರನ್ನು ಸಂಪರ್ಕಿಸಿ ಸಂಬಂಧಿಸಿದ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಗೌರಿಶಂಕರ್ ಹೇಳಿದರು. ಗ್ರಾಮಾಂತರ ಕ್ಷೇತ್ರದಲ್ಲಿ 400 ಹಳ್ಳಿಗಳಿದ್ದು 70,000 ಮನೆಗಳಿವೆ. ಅಷ್ಟು ಕುಟುಂಬದವರನ್ನು ಖುದ್ದು ಭೇಟಿ ಮಾಡಿ ಕುಮಾರಸ್ವಾಮಿಯವರ ಅಧಿಕಾರಾವಧಿಯ ಸಾಧನೆಗಳನ್ನು ತಿಳಿಸುವ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಒಂದು ಪಟ್ಟಿ ಮಾಡ್ಕೊತೀವಿ, ನಾವೇ ಹಳ್ಳಿಗಳಿಗೆ ಹೋದಾಗ ಜನ ಹೇಳುವಂತ ಸಮಸ್ಯೆಗಳೇನಿದೆಯೋ ಅದನ್ನ ಪಟ್ಟಿ ಮಾಡ್ಕೊತಾ ಇದೀವಿ. ಎಲ್ಲ ನಮ್ಮಾಗಲೇ ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ಜೊತೆ ಇರೋರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಹೋಗುವಂತ ನಾನು ಹೋಗ್ಬೇಕಾದಾಗ ಜನರನ್ನ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕಾದಾಗ ಜನ ಏನಿವತ್ತು ಈ ತರ ಸಮಸ್ಯೆಗಳೈತೆ, ರಸ್ತೆ ನೋವು, ಚರಂಡಿ ನೋವು, ರೇಷನ್ ಕಾರ್ಡ್ಸ್ ಹೇಳಿದಾಗ ಅದನ್ನ ಪಟ್ಟಿ ಮಾಡ್ಕೋತಿದ್ವಿ. ಈ ಪಟ್ಟಿ ಸಮೇತ ನನಗೆ ಅವಕಾಶ ಸಿಕ್ಕಿದಾಗ ಮತ್ತೆ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಖಂಡಿತವಾಗ್ಲೂ ಕೂಡ ಅವ್ರು ಏನಿವತ್ತು ನಮ್ಮ ಕಷ್ಟಗಳು ಹೇಳ್ಕೊಂಡವರು ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ. ಫೈನಲ್ ಆಗಿ ಈಗ ನೀವು ಸಾಕಿದ ಗಿಣಿ ನಿಮಗೆ ಹದ್ದಾಗಿ ತೂಗ್ತಾ ಇದೆ ಅಂದ್ರೆ ಜೆಡಿಎಸ್ ನಲ್ಲಿ ಏನು ಜಮೀರ್ ಅಹಮದ್ ಇದ್ರು, ಸೊ ಈಗ ಬಂದು ಅಪಪ್ರಚಾರ ಮಾಡ್ತಾ ಇರುವಂತದ್ದು ನಿಮ್ಗೆ ಹೇಗೆ ಎಫೆಕ್ಟ್ ಅನ್ಸಲ್ವ? ಈಸ್ ಮೈ ಬಾಸ್ ಜಮೀರ್ ಅಣ್ಣ, ಅವರು ನಮಗೆಲ್ಲ ಒಂಥರ ಗುರುಗಳಿದ್ದಂಗೆ ಇರಲಿ. ಅವರು ಏನೋ ಸಣ್ಣ ಪುಟ್ಟ ಲೋಕಲಲ್ಲಿ ಯಾರು ಅವರು ಇವರು ಏನು ಹೇಳ್ದಂಗೆ ಕೇಳಬೇಕಾಗ್ತದೆ. ಆದರೂ ಇವಾಗ ಏನು ನಾವು ಚೆನ್ನಾಗಿದ್ದೀವಿ, ನಮ್ಗೆ ಅನ್ಸಲ್ಲ ಅದು, ಏನೋ ಬೇರೆಯವ್ರಿಗೆ ಅನ್ಸ್ಬೋದು. ನನಗೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಯಾರು ಅವರು ಇಲ್ಲಿ ಅವರು ಎಲ್ಲ ಒಂದು ಕಡೆ ಜೆ ಡಿ ಎಸ್ ನಲ್ಲಿ ಇದ್ದಂಥವ್ರು, ಅವರು ನನಗೆ ಗುರುಗಳಿದ್ದಂಗೆ ಎಲ್ಲ ಒಂದು ಕಡೆ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗ್ತದೆ ಸರ್. ದೊಡ್ಡವರು ಈ ಪ್ರವಾಸ ಮಾಡೋ ಟೈಮಲ್ಲಿ ಯಾವ ಹಳ್ಳಿಲಿ ಏನೇನು ಸಮಸ್ಯೆ ಅಂತ ಒಂದು ಪಟ್ಟಿ ಮಾಡ್ಕೊಂಡು ಜನಗಳಿಗೆ ಕೇಳಿ ಅದನ್ನ ಬಗೆಹರಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. 100% ಹಂಡ್ರೆಡ್ ಪ್ರಯತ್ನ ಪಡ್ತೀನಿ ಸರ್. ಕೊಟ್ಟಂತ ಮಾತು ನಾನು ಜನಕ್ಕೆ ಕೇಳಿದ್ದೀನಿ, ಸರಿ ಒಂದು ಅವಕಾಶ ಕೊಡಿ ನಮ್ಮ ತಾಲೂಕಿನಲ್ಲಿ, ನಮ್ಮ ತುಮಕೂರು ಗ್ರಾಮಾಂತರ ಕಾನ್ಸ್ಟಿಟ್ಯೂನ್ಸಿಲಿ ಕೊಟ್ಟು ನೋಡಿ. 5 ವರ್ಷದಲ್ಲಿ ನಿಮ್ಮ ಭರವಸೆಗಳನ್ನ ನಾನು ಈಡೇಸ್ತೇ ಹೋದ್ರೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಎಲೆಕ್ಷನ್ 5 ವರ್ಷಕ್ಕೆ ಬರ್ತದೆ, ಅವತ್ತು ನಾನು ಈಡೇಸ್ತೇ ಹೋದ್ರೆ ನಿಮ್ಮ ಗ್ರಾಮಕ್ಕೆ ನನ್ನ ಸೇರಿಸ್ಬಿಡಿ ಅನ್ನೋ ಅಂತ. ಜೆಡಿಎಸ್ನ ಹಲವಾರು ಮುಖಂಡರು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಕೋಟಗೆರೆ ತಾಲೂಕು ಜಪ್ಪೇನಹಳ್ಳಿ ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿದರು. ದೇವರ ದಯೆಯಿಂದ ಉತ್ತಮ ಮಳೆಯಾಗುತ್ತಿದೆ. ಮುಂದೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂಬ ಆತಂಕ ನಿವಾರಣೆಯಾಗಿದೆ. ಇದು ಸಂತಸದ ವಿಚಾರ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದರು. ಕೊರಟಗೆರೆ ತಾಲೂಕಿನ ಜಂಪೇನಹಳ್ಳಿ ಕೆರೆ ತುಂಬಿ ಕೋಡಿ ಹರಿದಿದ್ದು ಈ ವೇಳೆ ಡಾ ಜಿ ಪರಮೇಶ್ವರ್ ಗಂಗಾಪೂಜೆ ನೆರವೇರಿಸಿದರು. ಕಳೆದ 5 ವರ್ಷಗಳಿಂದ ಮಳೆ ಇಲ್ಲದೆ ರಾಜ್ಯ ತೀವ್ರ ಬರಪರಿಸ್ಥಿತಿ ಅನುಭವಿಸಿತ್ತು. ಈಗ ಉತ್ತಮ ಮಳೆಯಾಗುತ್ತಿದ್ದು ಉತ್ತಮ ಬೆಳೆ ನಿರೀಕ್ಷಿಸಲಾಗಿದೆ. ರೈತರಲ್ಲಿ ಆಶಾಭಾವನೆ ಮೂಡಿದೆ ಎಂದು ಹೇಳಿದರು. ಬರ ನಿರ್ವಹಣೆಗೆ ಸರ್ಕಾರ ಅಪಾರ ಹಣ ಖರ್ಚು ಮಾಡಿತ್ತು. ಈಗ ಮಳೆಯಿಂದ ಸಮಸ್ಯೆ ಪರಿಹಾರವಾದಂತಾಗಿದೆ. ನಮ್ಮ ಸರ್ಕಾರದ ಅನ್ನಭಾಗ್ಯ ಯೋಜನೆಯಿಂದ ಬಡವರು ಹಸಿವು ಮುಕ್ತರಾಗಿದ್ದಾರೆ. ಅನ್ನಕ್ಕಾಗಿ ಗುಳೆ ಹೋಗುವುದು ತಪ್ಪಿಸಿ ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಈ ಬರವನ್ನ ಎದುರಿಸತಕ್ಕಂತ ಅನೇಕ ಪ್ರಯತ್ನಗಳನ್ನ ನಾವು ಮಾಡಿದ್ದೇವೆ. 1,000,000,000,000 ರೂಪಾಯಿ ಹಣ ಖರ್ಚು ಮಾಡಿ ಜನ ಗುಳೆ ಹೋಗೋದನ್ನ ಅಂದ್ರೆ ಊರು ಬಿಟ್ಟು ಹೋಗ್ತಾರೆ, ಕೂಲಿಗೋಸ್ಕರ ಊರು ಬಿಟ್ಟು ಹೋಗ್ತಾರೆ. ಉತ್ತರ ಕರ್ನಾಟಕದಲ್ಲಿ ಬಹುಶಃ ಬೊಂಬಾಯಿಗೆ, ಪೂನಾಕ್ಕೆ ಅಥವಾ ಈ ಕಾಫಿ ತೋಟಗಳಿಗೆ ಅಲ್ಲೆಲ್ಲ ಹೋಗ್ತಕ್ಕಂಥದ್ದನ್ನ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಅದು ಹೋಗಬಾರ್ದು, ಜನ ತೊಂದರೆ ಆಗಬಾರ್ದು ಅಂಥೇಳಿ ನಾವು ಸರ್ಕಾರದಲ್ಲಿ ಮುಫತ್ತಾಗಿ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದು ಅದನ್ನ ಈಗ 7 ಕೆಜಿ ಮಾಡಿದ್ವಿ. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಇಒ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬರ್ಜೀಸ್ ಮುಖ್ತಿಯಾರ್, ಉಪಾಧ್ಯಕ್ಷ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಮಾಜಿ ಅಧ್ಯಕ್ಷ ಮೈಲಾರಪ್ಪ ಮೊದಲಾದವರು ಭಾಗವಹಿಸಿದ್ದರು. ತಿಪಟೂರು ತಾಲೂಕಿನ ರಾಗಿ ಬೆಳೆಗೆ ಗರಿ ತಿನ್ನುವ ಕೀಟಗಳ ಹಾವಳಿ ಹೆಚ್ಚಾಗಿದೆ. ಕೀಟ ನಿಯಂತ್ರಣ ಕುರಿತು ಕೃಷಿ ಅಧಿಕಾರಿಗಳು ರೈತರಿಗೆ ಮಾರ್ಗದರ್ಶನ ನೀಡಿದರು. ತಿಪಟೂರು ತಾಲೂಕಿನಲ್ಲಿ ರಾಗಿ ಬೆಳೆಗೆ ಉಂಟಾಗಿರುವ ಗರಿ ತಿನ್ನುವ ಕೀಟಬಾಧೆ ಹತೋಟಿ ಹಿನ್ನೆಲೆಯಲ್ಲಿ ರೈತರಿಗೆ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಲಾಗಿತ್ತು. ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಘಟಿಕಿನಕೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ರಾಗಿಗೆ ಬಂದಿರುವ ಗರಿ ತಿನ್ನುವ ಕೀಟಬಾಧೆ ಹತೋಟಿ ಬಗ್ಗೆ ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ರೋಗ ಹತೋಟಿಯ ಜೈವಿಕ ವಿಧಾನ ಮತ್ತು ವಿಷ ಪ್ರಾಶನದ ಬಗ್ಗೆ ಮಾಹಿತಿ ನೀಡಿದರು. ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಕೃಷಿ
ಇಲಾಖೆ ಅಧಿಕಾರಿಗಳು ಈ ಬಾರಿ ವಾಡಿಕೆಗಿಂತ ಉತ್ತಮ ಮಳೆಯಾಗಿದ್ದು ರಾಗಿ, ಜೋಳ, ತೊಗರಿ ಉತ್ತಮ ಬೆಳೆಯಾಗಲಿದೆ ಎಂದರು. ಮುಂಗಾರಿನ ಪ್ರಾರಂಭದಲ್ಲಿ ಮಾಗಿ ಉಳುಮೆ ಮಾಡಬೇಕಾಗ್ತದೆ. ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಈ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಈ ಕೀಟಗಳು ಪ್ರಾಣಿ ಪಕ್ಷಿಗಳಿಗೆ ಸುತ್ತಾಗ್ಬಿಟ್ಟು ಹಾನಿ ಆಗ್ತದೆ, ಅದರಿಂದ ಅದೊಂದು ಸಂತತಿ ಕಡಿಮೆ ಆಗ್ತದೆ. ಅದೇ ರೀತಿ ಈ ಬರ್ತಕ್ಕಂಥ ಹುಳುಗಳು ಒಂದು ಈ ಬೆಳಕಿನ ಇದಕ್ಕೆ ಬೆಳಕಿಗೆ ಆಕರ್ಷಣೆ ಆಗಿರ್ತಕ್ಕಂಥ ಒಂದು ಗುಣವನ್ನು ಹೊಂದಿರ್ತದೆ. ಸೊ ಅದನ್ನು ನಾವು ಸಾಮೂಹಿಕವಾಗಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರಾರಂಭದ ಹಂತದಲ್ಲಿ ಸೊ ಹೊಲದಲ್ಲಿ ಅಂದರೆ ಹೊಲದಲ್ಲಿ ಬೆಂಕಿ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಈ ಪತಂಗಗಳು ಈ ಬೆಂಕಿನ ಬೆಳಕಿಗೆ ಆಕರ್ಷಣೆ ಗೊಂಡ್ಬಿಟ್ಟು ಅದರಲ್ಲಿ ಬಂದು ಬಿದ್ದು ಸಾಯ್ತಕ್ಕಂಥದ್ದು. ಸೊ ಇದರಿಂದನೂ ಸಹ ಈ ಒಂದು ಕೀಟದ ಸಂತತಿ ಕಡಿಮೆ ಆಗ್ತದೆ. ಸೊ ಅದಾದಮೇಲೆ ಇನ್ನೇ ನಾವು ಪ್ರಾರಂಭದ ಹಂತದಲ್ಲಿ ಅಂದರೆ ಇವು ಗುಂಪು ಗುಂಪಾಗಿ ಮೊಟ್ಟೆಗಳನ್ನು ಇಡ್ತವೆ. ಸೊ ಒಂದು ಕೀಟ ಸುಮಾರು ಏನಿಲ್ಲ ಕೂಡ ಒಂದು 500,000 ಒಂದು ಹೆಣ್ಣು ಪತಂಗ 500,000 ಮೊಟ್ಟೆಗಳನ್ನು ಇಡ್ತವೆ. ಸೊ ಅವುಗಳನ್ನು ಪ್ರಾರಂಭದಲ್ಲಿ ಗುರುತಿಸ್ಬಿಟ್ಟು ನಾವು ಗುಂಪು ಗುಂಪಾಗಿರ್ತಕ್ಕಂಥ ಮೊಟ್ಟೆಗಳನ್ನು ಆರಿಸಿ ಸಾಯಿಸ್ತಕ್ಕಂಥದ್ದು ಅಥವಾ ಸಣ್ಣ ಮರಿಗಳಿರ್ತಕ್ಕಂಥ ಪ್ರಾರಂಭ ಹಂತದಲ್ಲಿ ಅವುಗಳನ್ನು ನಾವು ತೆಗೆದುಬಿಟ್ಟು ನಾಶ ಮಾಡ್ತಕ್ಕಂಥದ್ದು. ಆ ಪ್ರಾರಂಭದ ಹಂತದಲ್ಲಿ ನಾವು ಕೀಟನಾಶಕಗಳ ಬಳಸಿಕೆ ಮುಂದುವಾಗಿ ಬೇವಿನ ಇಂಡಿಯಾ ಕಷಾಯವನ್ನು ಸಹ ನಾವು ಬಳಸ್ಬೋದು. 5% ಬೇವಿನ ಇಂಡಿಯಾ ಕಷಾಯವನ್ನು ಮರಿ ಚಿಕ್ಕ ಮರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅದಾದ ನಂತರ ಅದಕ್ಕೂ ನಮಗೆ ಹತೋಟಿ ಸಿಗಲಿಲ್ಲ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಕೀಟನಾಶಕಗಳ ಸಿಂಪರಣೆ ಫಿನಲ್ ಪ್ಲಸ್ ಆಗಿರ್ಬೋದು ಅಥವಾ ಕ್ಲೋರೋಫೆರಿ ಪ್ಲಸ್ ಇಂಥ ಒಂದು ಕೀಟನಾಶಕಗಳನ್ನು 1 ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಮಿಶ್ರಣ ಮಾಡಿಬಿಟ್ಟು ಸಿಂಪರಣೆ ಕೈಗೊಳ್ತಕ್ಕಂಥದ್ದು. ಕುಣಿಗಲ್ ತಾಲೂಕು ಹುಳಿಯೂರು ದುರ್ಗ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಗೆ ಸೇರಿಸಬೇಕು ಎಂದು ರೈತರು ಒತ್ತಾಯಿಸಿದರು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗವನ್ನು ಪಟ್ಟಣ ಪಂಚಾಯಿತಿ ಮಾಡುವಂತೆ ಆಗ್ರಹಿಸಿ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಘಟಕ ವತಿಯಿಂದ ರೈತರು ಹುಲಿಯೂರು ದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ನೇತೃತ್ವದಲ್ಲಿ ನೂರಾರು ರೈತರು ಹುಲಿಯೂರು ದುರ್ಗದ ಹಳೆ ಮಾರಮ್ಮ ದೇವಾಲಯದ ಮುಂಭಾಗದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಹುಲಿಯೂರು ದುರ್ಗ ಪಟ್ಟಣ ಪಂಚಾಯಿತಿಗೆ ಅರ್ಹತೆ ಇದ್ದರೂ ಸರ್ಕಾರ ಘೋಷಣೆ ಮಾಡದೆ ನಿರ್ಲಕ್ಷ್ಯ ಮಾಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಂಸದ ಮತ್ತು ಶಾಸಕರ ನಿರ್ಲಕ್ಷ್ಯದ ವಿರುದ್ದ ಪ್ರತಿಭಟನಾಕಾರರು ಹರಿಹಾಯ್ದು ವೈಕೆಆರ್ ಸರ್ಕಲ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ಮಾತನಾಡಿ, ಹುಲಿಯೂರು ದುರ್ಗಕ್ಕೆ ಹೇಮಾವತಿ ನೀರು ತಂದು ಕ್ಷೇತ್ರದ ಜನತೆಗೆ ನೀರಿನ ಬವಣೆ ನೀಗಿಸಲು ವೈಕೆ ರಾಮಯ್ಯ ಉಗ್ರ ಹೋರಾಟ ಮಾಡಿದ್ದಾರೆಂದು ಹೇಳಿದರು. ವೈಕೆ ರಾಮಯ್ಯರವರ ಹೋರಾಟದ ಫಲವಾಗಿ ಹೇಮಾವತಿ ನಾಲಾ ಕಾಮಗಾರಿ ನಡೆಯುತ್ತಿದ್ದು ಸಂಸದರು ದುರ್ಗಕ್ಕೆ ಬರಬೇಕಿದ್ದ ನೀರನ್ನು ಮಾಗಡಿಗೆ ತೆಗೆದುಕೊಂಡು ಹೋಗುವ ಹುನ್ನಾರ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನೀವೇ ಕರೆ ಕೊಡಿ ನಾವೇ ಬರ್ತೀವಿ, ಎಲ್ಲಾ ಪಕ್ಷದವರು ಕೂಡ ಒಗ್ಗಟ್ಟಾಗಿ ಸಾರ್ವಜನಿಕರನ್ನ ಬಿಟ್ಕೊಂಡು ಒಂದು ಹೋರಾಟದ ಮುಖೇನ ನಮ್ಮ ಹಕ್ಕನ್ನ ನಾವು ತಗೊಳ್ಳೋಣ. ಆ ಕೆಲಸವನ್ನು ಯಾಕೆ ಮಾಡ್ತೀರಿ? ನಾವು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದ ಮುಖೇನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಇವತ್ತೇನಾದ್ರೆ ಪಟ್ಟಣ ಪಂಚಾಯತಿಗೆ ತಾಲೂಕಾಡಳಿತಕ್ಕೆ ಅರ್ಹತೆ ಇರತಕ್ಕಂತಹ ಇವತ್ತು ಪಟ್ಟಣವನ್ನ ನೀವು ಪಟ್ಟಣ ಪಂಚಾಯತಿ ಮಾಡಿದರೆ ನಿರ್ಲಕ್ಷ್ಯವನ್ನು ವಹಿಸಿದ್ದೆ ಆದ್ರೆ ನಮ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರವಾದ ಹೋರಾಟ ಚಳವಳಿಯನ್ನ ಮಾಡ್ತೀವಿ. ಇನ್ನ 15 ದಿನ ಬಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪೌರಾಡಳಿತ ಸಚಿವರನ್ನ ಭೇಟಿ ಆಗ್ತೀವಿ. ನಮ್ಮ ಹುಲಿಯೂರು ದುರ್ಗದ ರೈತ ಸಂಘದ ವತಿಯಿಂದ ನಾವಲ್ಲಿ ಎಲ್ಲಾ ನಾಗರಿಕರನ್ನ ಕರ್ಕೊಂಡೋಗಿ ಭೇಟಿ ಆಗ್ತೀವಿ, ಅವ್ರಿಗೆ ಮನವರಿಕೆಯನ್ನು ಕೂಡ ಮಾಡ್ಕೊಡ್ತೀನಿ. ನೀವೇನಾದ್ರೆ ಇನ್ನೊಂದು ತಿಂಗಳೊಳಗಾಗಿ ಹುಲಿಯೂರು ದುರ್ಗ ಪಟ್ಟಣವನ್ನ ಪಟ್ಟಣ ಪಂಚಾಯತಿಯಿಂದ ಘೋಷಣೆ ಮಾಡಲಿಲ್ಲ ಅಂದ್ರೆ ಹುಲಿಯೂರು ದುರ್ಗವನ್ನ ಬಂದು ಆಚರಣೆ ಮಾಡುವ ಮುಖೇನ ದೊಡ್ಡ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ತಹಸೀಲ್ದಾರ್ ನಾಗರಾಜು ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಸಿಪಿಐ ಬಾಳೇಗೌಡ, ಸಬ್ ಇನ್ಸ್ಪೆಕ್ಟರ್ ಮಂಜು, ಅನಿಲ್ ಕುಮಾರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ರೈತ ಸಂಘದ ಮುಖಂಡ ರಾಧಾಕೃಷ್ಣಪ್ಪ, ಅನ್ಸರ್ ಪಾಷಾ, ಸಮೀವುಲ್ಲಾ, ಮಧು, ರವಿ, ಹೇಮರಾಜು, ವೆಂಕಟೇಶ್, ಬೆಟ್ಟೇಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ರೈತ ಮಹಿಳೆಯರು ಹಾಗೂ ರೈತರು ಎತ್ತಿನ ಗಾಡಿ ಸಮೇತ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಸೇವಾ ಕಾಯಂಗೊಳಿಸುವಂತೆ ಆಗ್ರಹಿಸಿ ಗುತ್ತಿಗೆ ಆಧಾರದ ಡಾಟಾ ಎಂಟ್ರಿ ಆಪರೇಟರ್ಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನಮ್ಮನ್ನು ಸೇವೆಯಲ್ಲಿ ಮುಂದುವರೆಸಬೇಕೆಂದು ಡಾಟಾ ಎಂಟ್ರಿ ಆಪರೇಟರ್ಗಳು ಒತ್ತಾಯಿಸಿದರು. ತುಮಕೂರು ನಗರ ಸೇರಿದಂತೆ ತಾಲ್ಲೂಕಿನ ವಿವಿಧೆಡೆ ಅಟಲ್ಜಿ ಜನಸ್ನೇಹಿ ನಾಡ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮನ್ನು ಸೇವೆಯಿಂದ ತೆಗೆಯದೆ ಮುಂದುವರೆಸಬೇಕೆಂದು ಆಗ್ರಹಿಸಿ ಶಾಸಕ ಡಾ ರಫೀಕ್ ಅಹಮದ್ರವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು.
ತಾಲ್ಲೂಕಿನಲ್ಲಿ ಕಳೆದ 9 ವರ್ಷದಿಂದ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ನಮಗೆ ಯಾವುದೇ ಸೇವಾ ಭದ್ರತೆ ಇಲ್ಲದಂತಾಗಿದೆ ಎಂದು ಆಪರೇಟರ್ ಜಯಮಾಲಾರವರು ತಮ್ಮ ನೋವನ್ನು ತೋಡಿಕೊಂಡರು. ಸರ್ಕಾರವು ನಮ್ಮನ್ನು ಯಾವುದೇ ಕಾರಣಕ್ಕೂ ತೆಗೆಯದೆ ನಿರಂತರವಾಗಿ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ನೀಡಬೇಕೆಂದು ಕೋರಿದರು. ನೆಮ್ಮದಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಈಗ ನೆಮ್ಮದಿ ಕೇಂದ್ರ ತೆಗೆದಾಕಿ ನಾಡ ಕಚೇರಿ ಮಾಡಿದ್ದಾರೆ. ನಮಗೆ ಯಾವ ಸೇವಾ ಭದ್ರತೆಯೂ ಒದಗಿಸಿಲ್ಲ. ಈಗ ಮತ್ತೆ ಈಗ ಹೊರ ಗುತ್ತಿಗೆ ನೌಕರನ್ನ ತೆಗಿಬೇಕಂತ ಹುನ್ನಾರ ನಡೀತಾ ಇದೆ. ಬಟ್ ನಮಗೆಲ್ಲ ಸರ್ಕಾರ ನಮ್ಮನ್ನ ಕಂಟಿನ್ಯೂ ಮಾಡಬೇಕು. ಮತ್ತೆ ಸ್ಯಾಲರಿನೂ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ನಾವು ಜನನ ಮರಣ ಸರ್ಟಿಫಿಕೇಟ್ ಇಂದ ಹಿಡಿದು 108 ಸೇವೆಗಳನ್ನ ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ದೀವಿ. ಸೊ ಜಾತಿ ಆದಾಯ ಇಂದ ಹಿಡಿದು ಪಹಣಿಯಿಂದ ಹಿಡಿದು ಜನನ ಸರ್ಟಿಫಿಕೇಟು, ಮರಣ ಸರ್ಟಿಫಿಕೇಟು, ಆಧಾರದಿಂದ ಹಿಡಿದು ತುಂಬ ಅಂದರೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆವರೆಗೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರಿಗೆ ಹತ್ರದಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕೆಲಸನ 2-3 ಜನ ಮಾಡಿರೂ ಇದಾಗಲ್ಲ, ಅಷ್ಟು ವರ್ಕ್ ಲೋಡ್ ಇರುತ್ತೆ. ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಆಧಾರೆಲ್ಲ ತೆಗಿತಾ ಇದ್ದೀವಿ. ಸೊ ದಯವಿಟ್ಟು ಸೇವಾ ಭದ್ರತೆಯನ್ನ ಒದಗಿಸಿ ಮತ್ತು ನಮ್ಮ ಕೆಲಸನ ಕಾಯಂ ಕಂಟಿನ್ಯೂ ಮಾಡಬೇಕು. ಮತ್ತು ನಮಗೆ ಸರಿಯಾಗಿ ಸ್ಯಾಲ್ರಿ ಏನು ಈ ಸರ್ಕಾರ ಏನು ಇದು ಎಲ್ಲ ಸರ್ಕಾರಿ ಸವಲತ್ತುಗಳನ್ನ ನಮ್ಗೆ ಒದಗಿಸ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಂತಾ ಇದ್ದೀವಿ. ರಾಜೇಶ್ ಬಾಬು, ಲಿಂಗರಾಜು, ದುರ್ಗಪ್ಪ, ಸಿದ್ದರಾಜು, ಕೃಷ್ಣಮೂರ್ತಿ, ಪ್ರಶಾಂತ್ ಮತ್ತಿತರರು ಪಾಲ್ಗೊಂಡಿದ್ದರು. ಶಾಲಾ ಶಿಕ್ಷಕಿಗೆ ಕೊಲೆ ಬೆದರಿಕೆ ಹಾಕಿಲ್ಲ ಎಂದು ನೆಲಮಂಗಲ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ಹೇಳಿದರು. ಶಾಲಾ ಸಹಶಿಕ್ಷಕಿಗೆ ಕೊಲೆ ಬೆದರಿಕೆ ಹಾಕುವ ಕೀಳುಮಟ್ಟದ ಶಾಸಕ ನಾನಲ್ಲ ಎಂದು ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ ಸ್ಪಷ್ಟಪಡಿಸಿದರು. ನೆಲಮಂಗಲದ ಶಾಲಾ ಶಿಕ್ಷಕಿ ಶಿವಕುಮಾರಿ ಎಂಬಾಕೆಗೆ ಜೀವ ಬೆದರಿಕೆ ಹಾಕಿರುವುದಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ತಾಲ್ಲೂಕಿನ ಮರಳಕುಂಟೆ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಶಾಸಕರು ಮಾತನಾಡಿದರು. ವೈಯಕ್ತಿಕ ದ್ವೇಷ ಹಾಗೂ ರಾಜಕೀಯ ಪಿತೂರಿಯಿಂದ ನನ್ನ ವರ್ಚಸ್ಸು ಕುಂದಿಸಲು ತೇಜುವದೆ ನಡೆಸುತ್ತಿದ್ದಾರೆಂದು ಹೇಳಿದರು. ಆ ಶಿಕ್ಷಕಿ ಯಾರೆಂಬುದೇ ನನಗೆ ಗೊತ್ತಿಲ್ಲ, ಅದರಲ್ಲೂ ನನ್ನ ವಿರುದ್ದ ರಾಜಕೀಯಕ್ಕೂ ಇಳಿಯುವುದಾಗಿ ಹೇಳಿಕೆ ನೀಡಿದ್ದಾರೆಂದರು. ಮುಂದಿನ ಚುನಾವಣೆಯಲ್ಲಿ ಶಾಸಕ ಸ್ಥಾನಕ್ಕೆ ಹಲವಾರು ಜನ ರೇಸ್ನಲ್ಲಿದ್ದಾರೆಂದು ಹೇಳಿದರು. ಪ್ರಚಾರಕ್ಕಾಗಿ ಮಾತನಾಡುವವರಿಗೆ ಜನತೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು. ಮಾಡತಕ್ಕಂಥವನ್ನೆಲ್ಲ ಅವ್ರು ಯಾರು ಅಂತ ನನಗೆ ಪರಿಚಯವೂ ಇಲ್ಲ, ಅವ್ರ ಮುಖಾನು ಸಹ ನೋಡಿಲ್ಲ, ಫೋನ್ ಮೂಲಕ ಮಾತಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಅವರು ಏನು ಉದ್ದೇಶ ಇದು ಸರ್, ಏನಾದ್ರು ಕೆಟ್ಟ ಹೆಸರು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಇವತ್ತು ಫೋನಿಕ್ಸ್ ತರ ಹೋಗ್ತಾ ಇದೆ ಆ ತರ. ನಮ್ಮ ಪಕ್ಷ ಬಹಳ ಚೆನ್ನಾಗಿದೆ, ಹಾಗಾಗಿ ಹೊಟ್ಟೆ ಕಿಚ್ಚಿಗೋಸ್ಕರ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇರತಕ್ಕಂಥ ಷಡ್ಯಂತ್ರ. ಯಾವುದೇ ಕಾರಣಕ್ಕೂ ಇವೆಲ್ಲ ಯಾವುದೂ ಕೂಡ ಅವ್ರಿಗೆ ವರ್ಕೌಟ್ ಆಗಲ್ಲ. ಯಾಕೆಂತಂದ್ರೆ ನಾನು ಮಾಡಿದ್ರೆ ಅಂತ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಕರ್ತ ಬಂದು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.